ಮೂಗಿಗೆ ತುಪ್ಪ ಸವರಿದಂತ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ ಇದು ಡಬಲ್ ಇಂಜಿನ್ ಸರ್ಕಾರ ಇಂಜಿನ್ ಇಲ್ಲದಂತ ಆಗಿಬಿಟ್ಟಿದೆ ನಮ್ಮ ಇವತ್ತು ಎಲ್ಲಾ ನಾಯಕರುಗಳು ಕಿವಿಯಲ್ಲಿ ಒಂದು ಹೂ ಇಟ್ಕೊಂಡು ಈ ಬಸನಗೌಡ ಯತ್ನಾಳ ಮತ್ತು ಇವರ ಜಗಳದ ನಂತರ ಈ ಬಜೆಟ್ ಅನ್ನ ಬಜೆಟ್ ನಲ್ಲಿ ವಿಜಯಪುರ ಹೆಸರನ್ನ ಕೊಡಲಿಲ್ಲ ಇವರು ಇಂದು 2022 23ನೇ ಸಾಲಿನ ಏನೋ ಬಜೆಟ್ ಸನ್ಮಾನ್ಯ ಶ್ರೀ ಬೊಮ್ಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿ ಮಂಡಿಸಿದ್ದಾರೆ ಈ ಬಜೆಟ್ ನಲ್ಲಿ ಏನಂತೀರಿ ಮೂಗಿಗೆ ತುಪ್ಪ ಸವರಿದಂತ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ ಇದರಲ್ಲಿ ನಾವು ಏನು ನಿರೀಕ್ಷಿಸಿದ್ದೀವಿ ಅಂತ ಹೇಳಿದ್ರೆ ಇದು ಚುನಾವಣಾ ಬಜೆಟ್ ಆಗಬಹುದು ಇದರಲ್ಲಿ ನಮ್ಮ ಪ್ರತ್ಯೇಕವಾಗಿದಂತ ನಮ್ಮ ಉತ್ತರ ಕರ್ನಾಟಕದ ಅತಿ ಹಿಂದುಳಿದಂತ ಉತ್ತರ ಕರ್ನಾಟಕದ ಬಗ್ಗೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಆ ನಿರೀಕ್ಷೆಯನ್ನು ಹುಸಿ ಮಾಡಿದಂತ ಇವರು ನಮ್ಮದೇ ಉತ್ತರ ಕರ್ನಾಟಕದವರು ಸಿಎಂ ಅವರು ಹುಸಿಯನ್ನು ಮಾಡಿರ್ತಾರೆ ನಮ್ಮ ಇವತ್ತು ಎಲ್ಲಾ ನಾಯಕರುಗಳು ಕಿವಿಯಲ್ಲಿ ಒಂದು ಹೂವು ಇಟ್ಕೊಂಡು ಇವರ ವಿರುದ್ಧ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದಾರೆ ಮತ್ತೊಂದು ಈ ಉತ್ತರ ಕರ್ನಾಟಕದಂತ ಅದಂತ ನಮ್ಮ ಅತ್ಯಂತ ಹಿಂದುಳಿದ ಜಿಲ್ಲೆ ಅಂತ ಹೇಳಿದ್ರೆ ಬಿಜಾಪುರ ಆಗಿರಬಹುದು ಬೀದರ್ ಯಾದಗಿರಿ ರಾಯಚೂರು ಗುಲ್ಬರ್ಗ ಈ ಇಂತ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ತಮ್ಮದೇ ಆದಂತ ಹವೇರಿನೋ ಒಂದು ಹಿಂದುಳಿದ ಜಿಲ್ಲೆನೇ ಆಗಬೇಕು ಅದನ್ನು ಮತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಗೆ ಇವರು ಸಾಕಷ್ಟು ಕೊಡುಗೆ ಕೊಡಬಹುದಿತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಸ್ಮಾರಕ ಹೊಂದಿರುವಂತ ಜಿಲ್ಲೆ ಬಿಜಾಪುರ ಜಿಲ್ಲೆ ಇಲ್ಲಿ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಬಹುದಿತ್ತು ಆದರೆ ಈ ಬಸನಗೌಡ ಯತ್ನಾಳ ಮತ್ತು ಇವರ ಜಗಳದ ನಂತರ ಈ ಬಜೆಟ್ ಅನ್ನ ಬಜೆಟ್ ನಲ್ಲಿ ಬಿಜಾಪುರ ಹೆಸರನ್ನ ಕೊಡಲಿಲ್ಲ ಇವರು ಮತ್ತು ಆಲ್ಮೇಲ್ದಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಅದನ್ನು ಹುಸಿ ಮಾಡಿದ್ರು ಮತ್ತು ಅಲ್ಲಿ ಜನರಿಗೆ ಆಶ್ವಾಸನೆ ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದಂತ ಎಲ್ಲ ಬಜೆಟ್ ನಲ್ಲಿ ಹುಸಿಯನ್ನು ಮಾಡಿರ್ತಾರೆ ಯಾವುದೇವನ್ನು ನಮಗೆ ಅನುದಾನವನ್ನು ನೀಡಿರುವುದಿಲ್ಲ ಮತ್ತು ಈ ಬಜೆಟ್ ಸಂಪೂರ್ಣ ವಿಫಲವಾಗಿದೆ ಹಾಸ್ಪಿಟಲೈಸೇಷನ್ ಮೇಲೆ ಸುಂಕ ಕಡಿಮೆ ಮಾಡಬೇಕು ಇವೆಲ್ಲ ಬಜೆಟ್ ನ ಒಂದು ಗಾತ್ರ ಈ ಬಜೆಟ್ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಏನು ಇಲ್ಲ ಈ ಬಜೆಟ್ ಅನ್ನು ಜನಸಾಮಾನ್ಯರಿಗೆ ಅಲ್ವೇ ಅಲ್ಲ ಸರ್ ಜನಸಾಮಾನ್ಯರ ಬಜೆಟ್ ಅಲ್ವೇ ಅಲ್ಲ ಅದ ಕಾರಣ ಈ ಎಲ್ಲ ಜನಸಾಮಾನ್ಯರು ಏನಿದಾರಲ್ಲ ಇದು ಏನಾಗುತ್ತೆ ಅಂತ ಹೇಳಿದ್ರೆ 100% ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಇದು ಏನು ಬಜೆಟ್ ಅನ್ನು ಮಂಡಿಸಿದಿರ್ತಾರಲ್ಲ ಈ ಬಜೆಟ್ ಅನ್ನು ನೋಡಿದ್ರೆ ಯಾರಿಗೂ ಬಡವರಿಗೆ ಬಲ್ಲಿಗರಿಗೆ ಯಾರಿಗೂ ಇದರಲ್ಲಿ ಲಾಭ ಇಲ್ಲ ರೈತರಿಗೂ ಇಲ್ಲ ಇವನ್ ಯಾರಿಗೂ ಲಾಭ ಇಲ್ಲ ಇದರಲ್ಲಿ ಆದ ಕಾರಣ ಇವರು ಎಲ್ಲ ಇವೆಲ್ಲ ಜನಾಂಗದವರು ಎಲ್ಲ ಬಡಬಗ್ಗರು ಮುಂದಿನ ದಿನಮಾನಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸೇ ಕಲಿಸ್ತಾರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಬಂದೇ ಬರುತ್ತೆ